ವಿಧಾನ ಮಂಡಲದ ಅಧಿವೇಶನ ಇವತ್ತು ಮುಗಿತಾ ಇದೆ. ಈ ವಿಶೇಷವಾದ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಈಗ ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸಿಕೊಟ್ಟಂತ ಸ್ವಾತಂತ್ರ್ಯ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಹೋಗ್ತಾ ಇದ್ದೇವೆ. ಇನ್ನು ಮುಂದೆ ಬರುವಂತಹ ದಿವಸಗಳಲ್ಲಿ ಯಾರ್ಯಾರು ಈಗ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಬಹುಮತದಿಂದ ಆಯ್ಕೆಯಾಗಿ ಬಂದು ವಿಧಾನಮಂಡಲದಲ್ಲಿ ಆಡಳಿತ ನಡೆಸುವಂತಹ ಒಂದು ಅವಕಾಶ ದೇವರು ಕಲ್ಪಿಸಲಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಯಡಿಯೂರಪ್ಪ ಚುನಾವಣೆಗೆ ನಿಲ್ಲಲ್ಲ, ಆದರೆ ನಾನು ಬರುವಂತಹ ದಿವಸಗಳಲ್ಲಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು 140ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಜಿಯವರಿಗೆ, ನಡ್ಡಾ ಅವರಿಗೆ ಒಂದು ಕೊಡುಗೆಯನ್ನು ಕೊಡ್ತೇವೆ ಅಂತ ಸಂಕಲ್ಪ ಮಾಡಿ ಹೊರಟಿದ್ದೇವೆ. ನನಗೆ 100ಕ್ಕೆ 100 ವಿಶ್ವಾಸ ಇದೆ, ನಮ್ಮೆಲ್ಲ ಹಿರಿಯ ಮುಖಂಡರ ಪಕ್ಷದ ಹಿರಿಯರ ಸಹಕಾರದೊಂದಿಗೆ ನಾವು ಆ ಗುರಿಯನ್ನು ತಲುಪುತ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಮಾಧ್ಯಮದ ಸ್ನೇಹಿತರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಾ, ಅದಕ್ಕಾಗಿ ಮಾಧ್ಯಮ ಸ್ನೇಹಿತರಿಗೆ, ತಮಗೆ, ನಮ್ಮೆಲ್ಲ ಮುಖಂಡರಿಗೆ ವಿಶೇಷವಾದ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಈ ಕಡೆ ಸರ್.